लाकड़ोगे वो तो मैं लाकड़ोगे ಮಂಜು ನೀವ್ ನೋಡ್ ಸಾಮೆ ಅಬ್ಬಾ ಮಂಜು ನಾವೇನ್ ಬಂದವನ ಬಂಗಾರೆ ನಾವೇನು ಇಲ್ಲಿ ನಾವೇನು ಏನ ಶಿಷ್ಯ 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 ಅಂತ ಫೋನ್ ಮಾಡಿ ಎಲ್ಲ ಮಗ ಶಿಷ್ಯ ಇಲ್ಲಿದಾನ ನೋಡ ನನ್ ಶಿಷ್ಯನ್ಲೇ ಮಂಜು ಒಂದಿನಾನು ಮಾತಾಡಿಲ್ಲ ನಮ್ ಜೊತೆ ನಾವ್ ಎಷ್ಟು ತಾಸು ಕಂಡಿದ್ರ ನನ್ ತಮ್ಮ ಬರ್ತಾನೆ ನಾವೆಲ್ಲಾರ್ಗು ಹೇಳ್ಕೊಂಡು ನಾನಿದ್ದೇನೆ ಅಮ್ಮ ಫೋನ್ಗಳು ಅವನ್ ಮಾಡಿಲ್ಲ ಅಂದ್ರೆ ಮಾಡೋ ನನಗೆ ಸಮಾಧಾನ ಮಾಡೋಣ ಬಬ್ಲು ಏನಪ್ಪ ನಾವೇನ್ ಶಕ್ತಿ ನಾವೇನ್ ಜಮ್ಮು ಕಾಶ್ಮೀರ ಎಲ್ಲಾ ಕಡೆ ಕೆಲಸ ಮಾಡಿದ್ರು ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂತ ಒಂದು ಘಟನೆ ನಡೀಬಾರ್ದಾಗಿತ್ತು. ಇವ್ರು ನಮ್ಮ ಇಡೀ ಬಂಗಾರಪೇಟೆಗೆ ಒಂದು ದುಃಖದ ಸಂಗತಿ. ಯಾಕಂದ್ರೆ ಸರ್ವಿಸ್ ಅಲ್ಲಿತ್ತು, ಸರ್ವಿಸ್ ನ ಪೂರ್ತಿ ಸರ್ವಿಸ್ ನ ದೇಶಕ್ಕೋಸ್ಕರ ಮುಡುಪಾಗ್ತಿತ್ತು. ಸರ್ವಿಸ್ ಮುಗಿದ ಮೇಲೆ ಕುಟುಂಬಕ್ಕೆ ಅವರು ಜೊತೆಗಿರ್ಬೇಕು ಬಂದಾದ್ಮೇಲೆ ಅದು ನೆಕ್ಸ್ಟ್ ದಿನನೇ ಹಿಂಗಾಗಿದ್ದು ತುಂಬಾ ದುಃಖದ ಸಂಗೆ ಒಂದು ವಿಷಯ. ಅವರ ಕುಟುಂಬಕ್ಕೆ ಆ ದೇವರು ಎಲ್ಲ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಸರ್, ಅವ್ರ ಸೈನ್ಯದಲ್ಲಿ ಗಟ್ಟಿಮುಟ್ಟಾಕಿದ್ರು, ವಿಧಿ ಆಟದಲ್ಲಿ ಅವರು ಗೆಲ್ಲಕ್ಕಾಗ್ಲಿಲ್ಲ, ಏನ್ ಹೇಳ್ತೀರ ಇದ್ರ ಬಗ್ಗೆ? ಅದೇನೆ ನಾನು ಇವಾಗ ಅದೇ ಹೇಳ್ತಿರೋದು, ಅವ್ರ ಸರ್ವಿಸ್ ಅಲ್ಲೂ ದೇಶಕ್ಕೋಸ್ಕರ ಮುಡುಪಾಕಿದ್ರು. ಸರ್ವಿಸ್ ಮುಗಿದ ಮೇಲೆ ಕುಟುಂಬಕ್ಕೆ ಅವರು ಸೇವೆ ಕೊಡಬೇಕು ಅಂತ ಬಂದಾದ್ಮೇಲೆ ದೇವರು ಅವ್ರಿಗೆ ಅಂತ ಒಂದು ಅವಕಾಶ ಕೊಡಲಿಲ್ಲ. ಇವತ್ತು ಆ ಕುಟುಂಬ ಎಲ್ಲ ಅವರು ಹಿತೈಷಿಗಳು ಸ್ನೇಹಿತರು ದುಃಖ ಯಾಕೆ ಗಲಾಟೆ ಮಾಡ್ತಾ ಇದ್ರಿ? ಇದೇ ಜನವರಿ 31ಗೆ ಎಲ್ಲರೂ ರಿಟೈರ್ ಆಗಿ ಮುಂದಾಗ ಬಂದು ನೆಕ್ಸ್ಟ್ ಮುಂದಾಗ ಏನಾದ್ರೂ ಮಾಡ್ಬೇಕು ಅಂತ ಎಲ್ಲ ಪ್ಲಾನಿಂಗ್ ಸಮೇತ ಬಂದಿದ್ವಿ. ಇನ್ನೂ ಒಬ್ಬ ಬರ್ತಾನೆ ಇದ್ದಾನೆ, ನಾನು ಅಸ್ಸಾಮಿಂದ ಬಂದೆ, ಒಬ್ಬ ಕೋಲ್ಕತ್ತಾದಿಂದ ಬರ್ತಿದ್ದಾನೆ, ಇವ್ನು ಸಿಕಂದ್ರಾಬಾದ್ ಆಗಿದ್ರಿಂದ ಬೇಗ ಬಂದ್ಬಿಟ್ಟ. ಒಂದೇ ದಿನ ಉಳಿದು ನಮ್ ನೋಡಕ್ಕೂ ಆಗಲಿಲ್ಲ ನೋಡಿ, ನಮ್ಮ ಕಡೆಗೆ ತುಂಬಾ ಬೇಸರ ಆಗ್ತಿದೆ. ಸರ್ವಿಸ್ ರೆಕಾರ್ಡ್ ನೋಡಿದ್ರೆ ಸೆಂಟ್ರಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿದ್ ನಾವೆಲ್ಲ, ಅಲ್ಲಿಂದ ಉದಮ್ಪುರ್ ಬರೋದು ಅಂದ್ರೆ ಜೆ ಎನ್ ಕೆ ಅಂದ್ರ ಬರೋದು, ಅದಾದ ನಂತರ ಮತ್ತೆ ಡೆಲ್ಲಿಗೂ ಹೋಗಿದ್ದಾನೆ, ಮತ್ತೆ ಬೆಂಗಳೂರಲ್ಲೂ ಸರ್ವಿಸ್ ಮಾಡಿದ್ದಾನೆ. ಲಾಸ್ಟ್ ಆಗಿ ಇದು ಏಳನೇ ಸರ್ವಿಸ್, ಏಳನೇ ಪೋಸ್ಟಿಂಗ್ ಆಗುತ್ತೆ. ಏಳರಿಂದ ಎಂಟನೇದು ಸಿಕಂದ್ರಾಬಾದ್ ತಗೊಂಡು ಹೋಮ್ ಪೋಸ್ಟಿಂಗ್ ತಗೊಂಡು ಅಲ್ಲಿಂದನೇ ರಿಟೈರ್ ಆಗಿ ಬಂದೊಂದು ಒಂದಿನ ಆಗಿಲ್ಲ. ಅವನು ಶೇಪ್ ಒನ್ ಅಂದ್ರೆ ಹೆಂಗ್ ಓದು ಹಂಗೆ ರಿಟರ್ನ್ ಬರೋ ತರ ಅರ್ಥ. ಶೇಪ್ ಒನ್ ಅಂದ್ರೆ ನಾವು ಮೆಡಿಕಲಿ ಫಿಟ್ನೆಸ್ ಫಿಸಿಕಲಿ ಎಲ್ಲ ಫಿಟ್ ಆಗಿದ್ದೀವಿ ಅಂತ ಬರ್ತ್ ಕೊಡ್ತಾರ. ಅದು ಶೇಪ್ ಒನ್ ಅಲ್ಲೇ ಬಂದಿದ್ದಾನೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ನೋಡಿ ನಂಬಕ್ಕಾಗುತ್ತ ಅಂತ. ಇವಾಗ ಅದೇ ಫಿಟ್ನೆಸ್ ಸಮೇತ ಶೇಪ್ ಒನ್ ಅಂದ್ರೆ ಸೆಕೆಂಡ್ ಎಲ್ಲಿ ಜಾಬ್ ವೇಕೆನ್ಸಿ ಇದ್ರು ಶೇಪ್ ಒನ್ ಕಲರ್ ಸರ್ವಿಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಹಂಗ್ ಬಂದವನ್ನ ಇವಾಗ ಎಲ್ಲರೂ ಹೇಳ್ತಾರೆ ಹೋಗಿದ ಪ್ರಾಣ ಅಲ್ಲೇ ಹೋಗಿರ್ಬೋದು ಅಂತ, ಫ್ಯಾಮಿಲಿಗೆ ಬೆನಿಫಿಟ್ ಆಗಿದೆ. ಇವಾಗ 31ಗೆ ರಿಟೈರ್ ಆಗಿ ಬಂದಿದ್ದಾನೆ, ಅಲ್ಲಿಗೂ ಮೆಸೇಜ್ ಮಾಡಿದ್ರೆ ಈ ತರ ಆಗಿದೆ ಅಂತ ನಮ್ ಕೆಲಸ ಮುಗ್ದೋಗ್ತು ಅಂತ ಮಾತಾಡ್ತಾರೆ. ಈ ಫ್ಯಾಮಿಲಿ ಅವ್ರು ಏನ್ ಮಾಡಕ್ ಆಗುತ್ತಿನ, ಅವರಿಂದ ಮಾಡಿರೋ ಚಂದ ಮಾಡಿ ಏನಾದ್ರು ಒಂದು ಏನಾದ್ರು ಅವರಿಂದ ಆಗಿರೋ ಒಂದು ದುಡ್ಡೇ ಆಗ್ಲಿ ಏನೇ ಆಗಲಿ ಬೇರೆ ಏನ್ ಮಾಡಕ್ ಆಗ್ತಿಲ್ಲ. ಒಂದ್ ದಿನದಲ್ಲಿ ಇದು ಅಲ್ಲಾಗಿದ್ರೆ ಎಲ್ಲ ಬೆನಿಫಿಟ್ ಫ್ಯಾಮಿಲಿಗೆ ನಮ್ಗೆ ಸಿಗ್ತಿತ್ತು. ಮನೆಗೆ ಬಂದೇ ಹೋಗ್ಬೇಕಂತಿದೆ.
ವಾಟ್ಸಪ್ ಅಲ್ಲಿ ನೋಡಿ ನಾನು ಏನ್ ಹೇಳೋದು ಅವನಿಗೆ ನೆಕ್ಸ್ಟ್ ಯಾವಾಗ ಹೋಗ್ಬೇಕು ಬ್ಯಾಂಗ್ಳೂರ್ಗೆ ಯಾವಾಗ ಹೋಗ್ಬೇಕು ಐಡೆಂಟಿ ಕಾರ್ಡ್ ಮಾಡ್ಬೇಕು ನಮಗೆ ಕ್ಯಾಂಟೀನ್ ಕಾರ್ಡ್ ಫ್ಯಾಮಿಲಿ ಮೆಂಬರ್ಸ್ ಇ ಸಿ ಎಚ್ ಎಸ್ ಕಾರ್ಡ್ ಎಲ್ಲ ಮಾಡ್ಬೇಕು ಇದೆಲ್ಲ ಮಾಡಾದ್ರೂ ಹೋಗಿದ್ರೆ ಇವಾಗ ಪಾಪ ಎರಡು ಮಕ್ಕಳನ್ನ ಇಟ್ಕೊಂಡು ಅವ್ರ ವೈಫ್ ಏನ್ ಹೆಂಗ್ ಸಫರ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಓಕೆ ನಾವಿದ್ದೀವಿ ಇನ್ನ ಇಬ್ಬರು ಇದ್ದೀವಿ ಒಟ್ಟಿಗೆ ಎಲ್ಲೋದ್ರು ಇವನ್ನೆಲ್ಲ ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಡಿಸ್ತೀವಿ ಅಷ್ಟೇ ಆಗಲೇ ಅವನ ಜಾಗ ನಾವು ಪೂರ್ತಿ ಮಾಡೋಕ್ಕಾಗಲ್ಲ ತುಂಬಾ ಬೇಸರ ಆಗ್ತಿದೆ ಹೇಳಕ್ಕೆ ಮಾತುಗಳಿಲ್ಲ ಅವನ ಬಗ್ಗೆ ಇಲ್ಲ ಅವನ ಫ್ಯಾಮಿಲಿ ಜೊತೆ ಅಂದ್ರೆ ಇವಾಗ ನಾವು ಕಡಿಮೆ ವಯಸ್ಸಲ್ಲಿ ಬರ್ತಿದ್ದೀವಿ 17 ವರ್ಷ ಸಿಪಾಯಲ್ಲೇ ಬಂದಿದ್ದೀವಿ ಸೊ ಬಂದ ತಕ್ಷಣ ಮತ್ತೆ ಏನಾದ್ರು ಜಾಬ್ ವೇಕೆನ್ಸಿ ನೋಡಿ ನಾವು ಇವಾಗ ಎಸ್ ಐ ಸೆಲೆಕ್ಷನ್ ಆಗ್ತಿದೆ ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಂತ ಬಂದಿದ್ವಿ ಫಸ್ಟ್ ಸಿದ್ಧಿಯಲ್ಲಿ ಇನ್ನ ದಿನಗಳ ಬಾಕಿ ಉಳಿಸಲ್ಲೇ ಆಗ್ಬೇಕು ಅಂತ ಒಂದು ಆಸೆ ಇತ್ತು ಹಂಗೇನು ಹೇಳಕ್ಕಾಗಲ್ಲ ಎಲ್ಲ ಕಡೆನೂ ವೆದರ್ನ ತಾಳ್ಕೊಳ್ಳೋ ಒಂದು ಶಕ್ತಿ ಒಂದು ಸೋಲ್ಜರ್ ಸುಮ್ಗೆ ಇಲ್ಲಿ ಬಂದು ಇಷ್ಟಕ್ಕೆಲ್ಲ ಆಗಲ್ಲ ಲೇವ್ಲ ಅದಕ್ಕೆಲ್ಲ ಹೋಗ್ತೀನಿ ಏನು ಹೇಳಕ್ಕಾಗಲ್ಲ ಹಾರ್ಟ್ ಅಟ್ಯಾಕ್ ಆದ್ರೆ ಇವಾಗ ನೋಡ್ಬೇಕು ನಾನು ಈಗಲೇ ಬಂದಿದ್ದೀನಿ ಮೆಡಿಕಲ್ ರೆಕಾರ್ಡ್ ಏನು ಹೇಳಿದೆ ಡಾಕ್ಟರ್ಸ್ ಏನು ಹೇಳಿದಾರೆ ಅಂತ ನೋಡೋಣ ಆ ಬ್ಯಾಜ್ ನೋಡ್ತಿದ್ದೀರ ಒಂದು ಫೋಟೋ ಅಲ್ಲಿ ಕಾಣಿಸ್ಬೋದು ಸ್ಪೆಷಲ್ ಒಂದು ಒಳ್ಳೆ ಡ್ಯೂಟಿ ಮಾಡಿದ ಮೇಲೆ ಒಂದು ಜಿ ಎಸ್ ಸಿಯಿಂದ ಸಿಗುತ್ತೆ ಸರ್ವಿಸ್ ಬ್ಯಾಜ್ ಕೆಳಗಡೆ ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದಾನೆ ಅಂತ ಸೊ ನನಗಿಂತ ಒಳ್ಳೆ ರೆಕಾರ್ಡ್ ಇದೆ ನಾನು ಎಲ್ಲ ಬಾರ್ಡರ್ ಕಡೆ ಎಲ್ಲ ಗಾಡಿ ಓಡಿಸೋದು ಒಂದು ಒಳ್ಳೆ ಸರ್ವಿಸ್ ಮಾಡಿರೋದು ಒಬಿಡಿ ಅಂತಾರಲ್ಲ ಯಾರ ಹತ್ರ ಯಾವ್ದು ಒಂದು ಒಂದು ಪನಿಷ್ಮೆಂಟ್ ಇಲ್ಲದೆ ಕೊಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿ ಅವ್ರ ಹತ್ರ ಒಳ್ಳೆ ಕೆಲಸ ಒಂದೇ ಒಳ್ಳೆ ಹೆಸರು ತಗೊಂಡಾದ್ಮೇಲೆ ಅದೊಂದು ಬ್ಯಾಚ್ ಕೊಡ್ತಾರ ಅದು ನನಗೂ ಇಲ್ಲ ಅವನಿಗಿದೆ ಎಷ್ಟೋ ಆಸೆಗಳಿತ್ತು ನಾವೆಲ್ಲ ಬಂದು ಒಂದಾಗಿ ಇವಾಗ ಪೀಸ್ಫುಲ್ ಆಗಿ ಫ್ಯಾಮಿಲಿ ಹತ್ರ ಸಮಯ ಕಳಿಬೇಕು ನಮ್ಮನೆಯವರೆಲ್ಲ ಭಯ ಸ್ಟಾರ್ಟ್ ಮಾಡ್ಬೋದು ಏನಿಲ್ಲ ಸಪೋರ್ಟ್ ಇದ್ರೆ ಅವ್ರ ಫ್ಯಾಮಿಲಿ ಆಗಿದ್ದಾಯ್ತು ನೋಡಿದ್ದೀನಿ